ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ನಿಮ್ಮ ಎಸ್ ಆರ್ ಎಸ್ ಎಲೆಕ್ಟ್ರಿಕಲ್ಸ್ ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್ ಫ್ರೆಂಡ್ಸ್, ನೀವು ಎಲ್ಲಾದರೂ ಇಂಟರ್ವ್ಯೂ ಕೊಡೋಕ್ಕೆ ಹೋಗ್ತಿದ್ದೀರಾ ಅಥವಾ ಇಂಟರ್ವ್ಯೂ ಬಗ್ಗೆ ಇಚ್ಛಿಸ್ತಿದ್ದೀರಾ, ಹಾಗಿದ್ರೆ ಈ ವಿಡಿಯೋ ನಿಮಗೆ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್, ಇನ್ ತನಕ ನೋಡಿ. ಮುಂಚೆ ಮಲ್ಟಿಮೀಟರ್ನ ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್, ಅದರಲ್ಲಿ ನಿಧಿ ಅನ್ನೋರು ಇಂಟರ್ವ್ಯೂ ಬಗ್ಗೆ ಕ್ವಶನ್ಸ್ನ ಸ್ವಲ್ಪ ಹೇಳಿ ಅಂತ ವಿಡಿಯೋ ಮಾಡಿ ಅಂತ ಹೇಳಿದರು. ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇ ಕ್ವಶನ್ ಬಂದುಬಿಟ್ಟು ಮೆಗ್ಗರ್ ಅಂದ್ರೇನು, ಮೆಗ್ಗರ್ನ ಎಲ್ಲೆಲ್ಲಿ ಉಪಯೋಗಿಸ್ತಾರೆ. ಫ್ರೆಂಡ್ಸ್, ನೀವಿಲ್ಲಿ ಹೇಳ್ಬೇಕಾಗಿರೋ ಉತ್ತರ ಬಂದುಬಿಟ್ಟು ಇಷ್ಟೇ ಫ್ರೆಂಡ್ಸ್. ಸರ್, ನನ್ನ ಬಳಿ ಏನು ಮೆಗ್ಗರ್ ಉಪಕರಣ ಇದೆ ಅದನ್ನು ಇನ್ಸುಲೇಷನ್ನ ರೆಸಿಸ್ಟೆನ್ಸನ್ನು ಅಳೆಯಲು ಅಂದರೆ ಮೆಜರ್ ಮಾಡಲು ಉಪಯೋಗಿಸ್ತಾರೆ. ಯೂಸಸ್ ಬಂದುಬಿಟ್ಟು ಫ್ರೆಂಡ್ಸ್, ಕೇಬಲ್ನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋಕ್ಕೆ, ಮೋಟಾರನ್ನು ಚೆಕ್ ಮಾಡೋಕ್ಕೆ ಯೂಸನ್ನು ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಮ ಎರಡನೇ ಕ್ವಶನ್ ಬಂದುಬಿಟ್ಟು ಸ್ಟಾರ್ ಡೆಲ್ಟಾ ಸ್ಟಾರ್ಟರನ್ನು ಏಕೆ ಉಪಯೋಗಿಸ್ತಾರೆ. ಫ್ರೆಂಡ್ಸ್, ಈ ಕ್ವಶನ್ನ ತುಂಬ ಇಂಟರ್ವ್ಯೂಗಳಲ್ಲಿ ಕೇಳ್ತಾರೆ ಫ್ರೆಂಡ್ಸ್. ಸ್ಟಾರ್ ಡೆಲ್ಟಾ ಸ್ಟಾರ್ಟರನ್ನು ಏಕೆ ಬಳಸ್ತಾರೆ ಅಂತ ಕೇಳಿದಾಗ ಕೊಡಬೇಕಾಗಿರೋ ಉತ್ತರ ಬಂದುಬಿಟ್ಟು ಫ್ರೆಂಡ್ಸ್, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಏಕೆ ಮೋಟರ್ನಲ್ಲಿ ಉಪಯೋಗಿಸ್ತಾರೆ ಅಂದರೆ ಸ್ಟಾರ್ಟಿಂಗ್ ಕರೆಂಟನ್ನು ಕಡಿಮೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ಗೊತ್ತಿರಬಹುದು ಫ್ರೆಂಡ್ಸ್, ಈ ನಮ್ಮ ಇಂಡಕ್ಷನ್ ಮೋಟರ್ ಏನಿರುತ್ತೆ, ಈ ಮೋಟರ್ನ ಸ್ಟಾರ್ಟಿಂಗ್ ಕರೆಂಟ್ ತುಂಬಾ ಜಾಸ್ತಿ ಇರುತ್ತೆ. ನಾವೇನು ಮಾಡ್ತೀವಿ ಅಂತ ಜಾಗದಲ್ಲಿ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಇದರ ಸ್ಟಾರ್ಟಿಂಗ್ ಕರೆಂಟ್ ಕಡಿಮೆ ಮಾಡುತ್ತೆ. ಫ್ರೆಂಡ್ಸ್, ನೀವೇನಾದರೂ ತಿಳ್ಕೋಬೇಕು, ಜಾಸ್ತಿ ತಿಳ್ಕೋಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಇದ್ರ ಬಗ್ಗೆನೇ ನೆಕ್ಸ್ಟ್ ಒಂದು ವೀಡಿಯೋನ ಮಾಡ್ತೀನಿ, ಆವಾಗ ಇನ್ನೂ ಹೆಚ್ಚಾಗಿ ತಿಳ್ಕೋಬೋದು. ಫ್ರೆಂಡ್ಸ್, ನಿಮಗೆ ಇಲ್ಲಿ ಇನ್ನೊಂದು ರೀತಿ ಕ್ವಶನ್ ಕೇಳ್ಬೋದು, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಯಾವ ರೀತಿ ಸ್ಟಾರ್ಟಿಂಗ್ ಕರೆಂಟನ್ನು ಕಡಿಮೆ ಮಾಡುತ್ತೆ ಅಂತ. ಫ್ರೆಂಡ್ಸ್, ನೀವಿಲ್ಲಿ ಆವಾಗ ಸಿಂಪಲಾಗಿ ಉತ್ತರವನ್ನು ಕೊಡ್ಬೋದು ಫ್ರೆಂಡ್ಸ್. ನಾವೇನು ಮೋಟರ್ನ ಸ್ಟಾರ್ಟ್ ಮಾಡ್ತೀವಿ, ನಾವು ಅದನ್ನು ಸ್ಟಾರಲ್ಲಿ ಕನೆಕ್ಟ್ ಮಾಡ್ತೀವಿ ಫ್ರೆಂಡ್ಸ್. ವೈಂಡಿಂಗನ್ನು ಸ್ಟಾರಲ್ಲಿ ಕನೆಕ್ಟ್ ಮಾಡೋದ್ರಿಂದ ಮೋಟಾರ್ನ ವೈಂಡಿಂಗ್ಗೆ ಲೂಪ್ 3 ವೋಲ್ಟೇಜ್ ಸಿಗುತ್ತೆ, ಅಂದರೆ ಕಡಿಮೆ ವೋಲ್ಟೇಜ್ ಸಿಗುತ್ತೆ. ಇದರ ಕಾರಣದಿಂದ ನಮ್ಮ ಮೋಟಾರ್ನ ಸ್ಟಾರ್ಟಿಂಗ್ ಕರೆಂಟ್ ಸಹ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಸರಿನಾ ಫ್ರೆಂಡ್ಸ್, ಈಗ ಇದರಲ್ಲಿ ರಿಗಾರ್ಡಿಂಗ್ ನಿಮಗೆ 2-3 ಐಟಮ್ಸ್ ಇರುತ್ತೆ ಫ್ರೆಂಡ್ಸ್. ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಬಂದುಬಿಟ್ಟು ಫ್ರೆಂಡ್ಸ್, ನಮ್ಮ ಈ ಸ್ಟಾರ್ ಡೆಲ್ಟಾ ಸ್ಟಾರ್ಟರಲ್ಲಿ 3 ಕಾಂಟ್ಯಾಕ್ಟರ್ನ ಯೂಸ್ ಮಾಡ್ತಾರೆ. ಒಂದು ಮೇನ್ ಕಾಂಟ್ಯಾಕ್ಟರ್, ಒಂದು ಡೆಲ್ಟಾ ಕಾಂಟ್ಯಾಕ್ಟರ್, ಒಂದು ಸ್ಟಾರ್ ಕಾಂಟ್ಯಾಕ್ಟರ್. ಫ್ರೆಂಡ್ಸ್, ಇದರಲ್ಲಿ ಸ್ಟಾರ್ ಕಾಂಟ್ಯಾಕ್ಟರಲ್ಲಿ ಇನ್ನೊಂದು ಕ್ವಶನ್ ಕೇಳ್ಬೋದು ಫ್ರೆಂಡ್ಸ್, ಈ 3 ಕಾಂಟ್ಯಾಕ್ಟರಲ್ಲಿ ಯಾವ ಕಾಂಟ್ಯಾಕ್ಟರ್ ಮೊದಲು ಆನ್ ಆಗುತ್ತೆ ಅಂತ ಕೇಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನೀವಿಲ್ಲಿ ಹೇಳಬೇಕಾಗಿರೋ ಆನ್ಸರ್ ಬಂದುಬಿಟ್ಟು ಸ್ಟಾರ್ ಕಾಂಟ್ಯಾಕ್ಟರನ್ನು ನಾವಿಲ್ಲಿ ಮೊದಲು ಯೂಸ್ ಮಾಡ್ತೀವಿ ಅಂದರೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಬೇಕು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. RCCB ಅಂದರೇನು, ಎಷ್ಟು ಮಿಲಿ ಆಂಪ್ನ RCCB ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಇಲ್ಲಿ ಹೇಳಬೇಕಾಗಿರೋ ಉತ್ತರ ಬಂದುಬಿಟ್ಟು, ಇದೊಂದು ಕರೆಂಟ್ ಸೆನ್ಸಿಂಗ್ ಉಪಕರಣ, ಇದು ಕನೆಕ್ಟೆಡ್ ಸರ್ಕ್ಯೂಟ್ನಲ್ಲಿ ಅರ್ತ್ ಫಾಲ್ಟ್ ಆಗೋದ್ರಿಂದ ಸರ್ಕ್ಯೂಟನ್ನು ಡಿಸ್ಕನೆಕ್ಟ್ ಮಾಡುತ್ತೆ ಫ್ರೆಂಡ್ಸ್. ಇದನ್ನು ಒಂದ್ಸರಿ ತಿಳ್ಕೊಬಿಡೋಣ ಫ್ರೆಂಡ್ಸ್. ನೋಡಿ, ಇದೇನು ನಮ್ಮ RCCB ಇದೆ, ಈ RCCB ಇಂದ ಔಟ್ ಗೋಯಿಂಗ್ ಟರ್ಮಿನಲ್ಸಲ್ಲಿ ಎಷ್ಟೇ ಲೋಡನ್ನು ನಾವು ಕನೆಕ್ಟ್ ಮಾಡ್ತೀವಿ ಅದರಲ್ಲಿ ಯಾವುದೇ ಒಂದು ವೈರ್ನಲ್ಲಿ ಫ್ರೆಂಡ್ಸ್ ಅರ್ತ್ ಫಾಲ್ಟ್ ಅಂದರೆ ಯಾವುದೇ ಒಬ್ಬರಿಗೆ ಬಾಡಿಗೆ ಟಚ್ ಆದಾಗ ಏನು ಈ ಕರೆಂಟ್ ಇದು ಗ್ರೌಂಡ್ನಲ್ಲಿ ಪಾಸ್ ಆಗುತ್ತಲ್ಲ ಫ್ರೆಂಡ್ಸ್, ಆವಾಗ ಈ RCCB ಪವರ್ ಸಪ್ಲೈನ ಡಿಸ್ಕನೆಕ್ಟ್ ಮಾಡುತ್ತೆ ಫ್ರೆಂಡ್ಸ್. ಸರಿನಾ, ಅಂದರೆ ಟ್ರಿಪ್ ಮಾಡಿಬಿಡುತ್ತೆ ನಮಗೆ, ಅದು ಆವಾಗ ಎಲೆಕ್ಟ್ರಿಕ್ ಶಾಕಿಂದ ಉಳಿಸುತ್ತೆ ಫ್ರೆಂಡ್ಸ್. ನಿಮಗೆ ಈ RCCB ಅಂದರೆ ಏನು ಅಂತ ಇವಾಗ ಗೊತ್ತಾಗಿದೆ ಫ್ರೆಂಡ್ಸ್. ನೀವಿಲ್ಲಿ ಆನ್ಸರ್ ಬಂದುಬಿಟ್ಟು ಕೊಡಬೇಕಾಗಿರೋದು, RCCB ಒಂದು ಕರೆಂಟ್ ಸೆನ್ಸಿಂಗ್ ಡಿವೈಸ್, ಅದನ್ನು ಕನೆಕ್ಟೆಡ್ ಸರ್ಕ್ಯೂಟ್ನಲ್ಲಿ ಅರ್ತ್ ಫಾಲ್ಟ್ ಆದಾಗ ಸರ್ಕ್ಯೂಟನ್ನು ಡಿಸ್ಕನೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಸಾಕು ಫ್ರೆಂಡ್ಸ್. ಅವರೇನಾದರೂ ನಿಮಗೆ ಎಷ್ಟು ಮಿಲಿ ಆ್ಯಂಪ್ನ RCCB ಯೂಸ್ ಮಾಡಬೇಕು ಅಂತ ಕೇಳಿದ್ರೆ ಫ್ರೆಂಡ್ಸ್, ಸಿಂಪಲಾಗಿ 30 ಮಿಲಿ ಆ್ಯಂಪ್ಸ್ನ RCCBನ ನಾವು ಮನೇಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್. ನಾವು ಅದೇ ಎಲ್ಲಾದರೂ 30 ಮಿಲಿ ಆ್ಯಂಪ್ಸ್ RCCBನ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದರೆ ಇವಾಗ ನಾವು 30 mA RCCBನ ನಾವು ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡಿದಾಗ
ಟ್ರಿಪ್ಪಿಂಗ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ಟ್ರಿಪ್ಪಿಂಗ್ನ ಕಡಿಮೆ ಮಾಡೋಕ್ಕೋಸ್ಕರ ನಾವು 100 mA ಆರ್ ಸಿ ಸಿ ಬಿನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಇಂಡಸ್ಟ್ರೀಲಿ. ನೀವು ಮಾರ್ಕೆಟಲ್ಲಿ ಏನಾದರೂ ಆರ್ ಸಿ ಸಿ ಬಿ ನೋಡಿದರೆ ಫ್ರೆಂಡ್ಸ್, ನಿಮಗೆ ನೋಡೋಕ್ಕೆ ಒಂದು 30 mA ಆರ್ ಸಿ ಸಿ ಬಿ ಸಿಗುತ್ತೆ, ಇನ್ನೊಂದು 100 mA ಆರ್ ಸಿ ಸಿ ಬಿ ಸಿಗುತ್ತೆ, ಮತ್ತೊಂದು ಬಂದ್ಬಿಟ್ಟು 300 mA ಆರ್ ಸಿ ಸಿ ಬಿ ಸಿಗುತ್ತೆ ಫ್ರೆಂಡ್ಸ್, ಸರಿನಾ. ಈ ಮೂರು ಟೈಪಲ್ಲಿ ಮಾತ್ರ ನಿಮಗೆ ಮಾರ್ಕೆಟಲ್ಲಿ ನೋಡೋದಕ್ಕೆ ಆರ್ ಸಿ ಬಿ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾವು 4ನೇ ಕ್ವಶನ್ಗೆ ಹೋಗೋಣ. ಏನು ಸೀರೀಸ್ ಮೋಟರ್ನ ನೋ ಲೋಡ್ನಲ್ಲಿ ಓಡಿಸೋಕೆ ಆಗೋದಿಲ್ಲ ಫ್ರೆಂಡ್ಸ್? ನೀವು ಇಲ್ಲಿ ಕ್ವಶನ್ ನೋಡ್ತಿರ್ಬೋದು, ಸೀರೀಸ್ ಮೋಟರ್ನ ನೋ ಲೋಡ್ನಲ್ಲಿ ಓಡಿಸೋಕೆ ಏಕಾಗೋದಿಲ್ಲ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಆನ್ಸರ್ ಇಷ್ಟೇ, ಸೀರೀಸ್ ಮೋಟರ್ನ ಸ್ಟಾರ್ಟಿಂಗ್ ಟಾರ್ಕ್ ತುಂಬ ಜಾಸ್ತಿ ಇರುತ್ತೆ, ಹಾಗಾಗಿ ಸೀರೀಸ್ ಮೋಟರ್ನ ಯಾವಾಗಲೂ ಲೋಡನ್ನು ಕನೆಕ್ಟ್ ಮಾಡಿಬಿಟ್ಟಿನೇ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್, ಸರಿನಾ. ನಿಮಗೆ ಇದರಲ್ಲಿ ಫ್ರೆಂಡ್ಸ್ ಇನ್ನೂ 2-3 ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಫ್ರೆಂಡ್ಸ್, ಗಮನದಲ್ಲಿಟ್ಕೊಳ್ಳಿ. ಇದರ ಉಪಯೋಗ ಬಂದುಬಿಟ್ಟು ಫ್ರೆಂಡ್ಸ್ ಟ್ರೈನು, ಎಲಿವೇಟರ್ ಮತ್ತು ಆಯಿಸ್ಟ್ಸಲ್ಲಿ ಮಾಡ್ತೀವಿ ಫ್ರೆಂಡ್ಸ್. ಇದರಲ್ಲಿ ನಾವು ಯೂಸ್ ಮಾಡ್ತೀವಿ ಸೀರೀಸ್ ಮೋಟರ್ನ. ಫ್ರೆಂಡ್ಸ್, ನಿಮಗೆ ಆಯಿಸ್ಟ್ಸ್ ಅಂದರೆ ಏನಂತ ಡೌಟ್ ಇರ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಈ ಏನು ಕ್ರೈನ್ ಇರುತ್ತೆ, ಇದರಲ್ಲೆಲ್ಲ ಏನು ಮೋಟ್ರ್ ಇರುತ್ತೆ ಫ್ರೆಂಡ್ಸ್, ಸೀರೀಸ್ ಮೋಟ್ರು, ಈ ಕ್ರೈನ್ಗಳಿಗೆ ನಾವು ಆಯಿಸ್ಟ್ಸ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ನಾವು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಫ್ರೆಂಡ್ಸ್ ಒಂದು ಸ್ಟಾರ್ಟರ್ನ ಯೂಸ್ ಮಾಡ್ತೀವಿ, ಅದನ್ನು 2-point ಸ್ಟಾರ್ಟರ್ ಅಂತ ಕರಿತೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಲಾಸ್ಟ್ ಆ್ಯಂಡ್ ಫೈನಲ್ 5ನೇ ಕ್ವಶನಿಗೆ ಹೋಗೋಣ. ಫ್ರೆಂಡ್ಸ್, ಯೂನಿವರ್ಸಲ್ ಮೋಟರ್ ಅಂದ್ರೇನು ಅಂತ ಕೇಳಿದ್ರೆ ಉತ್ತರ ಇಷ್ಟೇ ಫ್ರೆಂಡ್ಸ್. ಯೂನಿವರ್ಸಲ್ ಮೋಟರ್ ಒಂದು ವಿಶೇಷ ರೀತಿಯ ಮೋಟರ್ ಆಗಿದೆ, ಇದನ್ನು ಡಿ ಸಿ ಅಥವಾ ಸಿಂಗಲ್ ಫೇಸ್ ಎ ಸಿ ಸಪ್ಲೈಯನ್ನು ಕೊಟ್ಟು ಓಡಿಸೋದಕ್ಕೆ ಡಿಸೈನ್ ಮಾಡಲಾಗಿದೆ. ಯೂನಿವರ್ಸಲ್ ಮೋಟರ್ನ ಸ್ಟಾರ್ಟಿಂಗ್ ಟರ್ಕ್ ಬಂದು ತುಂಬ ಜಾಸ್ತಿ ಆಗಿರುತ್ತೆ ಫ್ರೆಂಡ್ಸ್, ಹಾಗಾಗಿ ಇದನ್ನು ಎ ಸಿಯ ಸೀರೀಸ್ ಮೋಟರ್ ಅಂತಲೂ ಕರೀತಾರೆ, ಸರಿನಾ. ಫ್ರೆಂಡ್ಸ್, ನಿಮಗೆ ಇದರಲ್ಲಿ 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಇದಕ್ಕೆ ಲೋಡ್ ಕೊಡದೇನೆ ಅಂದರೆ ನೋ ಲೋಡ್ ಅಲ್ಲಿ ಓಡಿಸಿದರೆ ಮೋಟಾರ್ನ ಆರ್ ಪಿ ಎಂ ಬಂದುಬಿಟ್ಟು ಫ್ರೆಂಡ್ಸ್ 25,000 ತನಕ ಆಗ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಇದರ ಉಪಯೋಗ ನೋಡೋದಾದರೆ ಡ್ರಿಲ್ಲಿಂಗ್ ಮಿಷಿನ್, ಏರ್ ಡ್ರೈಯರ್ಸ್, ಟೇಬಲ್ ಫ್ಯಾನ್ಸ್ ಆ್ಯಂಡ್ ಗ್ರೈಂಡರ್ಸ್ನಲ್ಲಿ ನೋಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಇದರಲ್ಲಿ ನನ್ನ ಕಡೆಯಿಂದ ಕೇವಲ 5 ಪ್ರಶ್ನೆ ಮತ್ತು 5 ಉತ್ತರಗಳನ್ನು ನೀಡಿದ್ದೀನಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಇರುತ್ತೆ. ನಿಮಗೇನಾದರೂ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್, ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.